ಇವತ್ತು ನಾಟಿ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಬಸ್ಸಾರಿಗೆ ಏನೇನು ಬೇಕು ಹೇಳ್ತೀನಿ. ಅರ್ಧ ಕೆ ಜಿ ನಾಟಿ ಕೋಳಿ ಚಿಕನ್ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಚೂರು ಕುಯ್ಕೊಂಡಿದ್ದೀನಿ ಒಂದೋಳು. ಒಂದು ದೊಡ್ಡದು ಈರುಳ್ಳಿ ಕುಯ್ಕೊಂಡಿದ್ದೀನಿ. ಸ್ವಲ್ಪ ಕಾಳುಮೆಣಸು, ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ಪೂನು ಕಾಳುಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಒಂದು ಎರಡುಗಡ್ಡೆ ಬೆಳ್ಳುಳ್ಳಿ, ಒಂದು ಚಿಕ್ಕದು ಟೊಮೊಟೊ, ಸ್ವಲ್ಪ ಎಣ್ಣೆ, ಒಂದು ಎರಡು ಸ್ಪೂನ್ ಧನಿಯಾದ ಪುಡಿ, ಒಂದು ಸ್ಪೂನ್ ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಈ ನಾಟಿ ಕೋಳಿ ಬಸ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮಸಾಲೆ ರುಬ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಒಂದೆರಡು ಸ್ಪೂನ್ ಧನಿಯಾದ ಪುಡಿ, ಅಚ್ಚಕಾರದ ಪುಡಿ ಒಂದು ಸ್ಪೂನು, ಚಕ್ಕೆ, ಲವಂಗ, ಶುಂಠಿ ಸ್ವಲ್ಪ, ಕಾಳುಮೆಣಸು ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ, ಒಂದು ಸ್ವಲ್ಪ ಈರುಳ್ಳಿ ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸ್ವಲ್ಪ ನೀರು, ನುಣ್ಣಗೆ ರುಬ್ಕೋಬೇಕು. ಮಸಾಲೆ ಆಗಿದೆ. ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಬೆಂದಿದ್ದು ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಲಿ ಬೇಯಬೇಕು ಮಾಂಸ. ಮಸಾಲೆ ಹಾಕ್ತಾ ಇದ್ದೀನಿ, ರುಬ್ಕೊಂಡಿರೋ ಮಸಾಲೆ. ಮಸಾಲೆ ಸ್ವಲ್ಪ ಬೇಯಬೇಕು. ಮಸಾಲೆ ನೀರು ಹಾಕ್ತಾ ಇದ್ದೀನಿ. ಚೆಂದಾಗಿ ಬೇಯಬೇಕು. ಚೆಂದಾಗಿ ಬೇಯಬೇಕು ಮಾಂಸ. ಈ ಕೋಳಿ ಸಾರು ತೆಳ್ಳಗೆ ಇರ್ಬೇಕು, ಸ್ವಲ್ಪ ತೆಳ್ಳಗಿದ್ರೆ ಚೆಂದ. ಬೆಂದಿದೆ ಮಾಂಸ. ನಾಟಿ ಕೋಳಿ ಸಾರು ರೆಡಿ ಆಯ್ತು. ಮಾಂಸ ಒಗ್ಗರಣೆ ಮಾಡ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ
ಎಣ್ಣೆ ಕಾದಿದೆ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕೆಂಪಾಗಬೇಕು, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ದಪ್ಪಗೆ ಜಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ಕೆಂಪಾಗಬೇಕು, ತೆಂಗಿನಕಾಯಿ ಚೂರು ಹಾಕ್ತಾ ಇದ್ದೀನಿ, ಸಣ್ಣ ಕುಯ್ಕೊಂಡಿದ್ದೆ ತೆಂಗಿನಕಾಯಿ ಚೂರು. ಈ ಕೋಳಿ ಮಾಂಸಕ್ಕೆ ತೆಂಗಿನಕಾಯಿ ಚೂರು ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಾಕ್ತಾ ಇದ್ದೀನಿ, ಸಾಂಬಾರು ರುಬ್ಕೊಂಡಿದ್ದು ಮಸಾಲೆ ಸ್ವಲ್ಪ ಎತ್ಕೊಂಡಿದ್ದು ಮಸಾಲೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಸಾರಿಗೆಲ್ಲ ಉಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಹಾಕೋಬೇಕು. ಮಸಾಲೆ ಬೆಂದಿದೆ, ಮಾಂಸ ಹಾಕ್ತಾ ಇದ್ದೀನಿ. ಕಾಯಿಚೂರು, ಈ ಕೋಳಿ ಮಾಂಸ ತುಂಬ ಚೆನ್ನಾಗಿರ್ತದೆ ತಿನ್ನಕ್ಕೆ. ಒಂದು ಸ್ಪೂನ್ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ ಪುಡಿ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದು. ನಾಟಿ ಕೋಳಿ ಬಸ್ಸಾರು ರೆಡಿ ಆಯಿತು, ಮುದ್ದೆ ಅನ್ನ ಎಲ್ಲ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.